ಎಂವಿ ನ್ಯೂಸ್ ಗೆ ಸ್ವಾಗತ ಕೈ ಮುಗಿದ ಹೋದರೆ ಇನ್ನಾದರೂ ನಮ್ಮೂರಿಗೆ ಇವತ್ತಿಗೆ ಕಾಲ್ ಇಟ್ಟಿಲ್ಲ ಏನಾಗೈತಿ ನಿಮ್ಮ ಬಾಳೆ ಊರು ಲಾಕ್ಡೌನ್ ಆಗಿ ಏನು ಸತ್ತಿರ ಬದುಕಿರ ಅಂತ ಯಾವನ ಒಂದು ಸಿದ್ಧಿ ಅಕ್ಕಿ ಕೊಡಲಿಲ್ಲ ನಮ್ಮ ಮನೆ ಬಾಳೆ ಕಾತು ನಿಮ್ಮ ಮನೆ ಎಲ್ಲರ ಮನೆ ಬಾಳೆಕನ ಅಂತ ಕೆಲಸಗಳನ್ನ ಅವರು ಮಾಡಬೇಕಾಗಿತ್ತು ಯಾಕಂದ್ರೆ ಅಧಿಕಾರ ಅವರ ಕೈಯಾಗಿತ್ತು ಎಲ್ಲ ಅವರ ಕೈಯಾಗಿತ್ತು ಮಿನಿಸ್ಟರ್ ಅವರ ಇದ್ದರು ಹೋಮ್ ಮಿನಿಸ್ಟರ್ ಅವರ ಇದ್ದರು ಪ್ರಧಾನಮಂತ್ರಿನ ಅವರ ಇದ್ದರು ನಾಳೆ ಯಾರೋ ತಳಗಿದ್ದರು ಜೆಡಿಎಸ್ ನವರು ಯಾರು ಇದ್ದಿದ್ದಲ್ಲ ಅವತ್ತಿನ ಟೈಮ್ ನಾಗ ಅಂತದರಲ್ಲಿ ನಮ್ಮೆಲ್ಲರನ್ನ ಕುಮಾರ್ ಅಣ್ಣರು ಕೆಲವು ಟೈಮ್ ನಲ್ಲಿ ಹೇಳ್ತಾ ಇದ್ದಾರೆ ಭಾಷಣದಲ್ಲಿ ಏನು ಹೇಳ್ತಾರೆ ಮಲ್ಲಪ್ಪ ದೇವರಿಗೆ ವಂದಿಸುತ್ತಾ ಹಾಗೂ ಬಾಳೆಹಳ್ಳಿ ಗ್ರಾಮದ ಹಿರಿಯ ತಂದೆ ತಾಯಂದಿರಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೆ ಹಾಗೂ ನನ್ನ ಜೆಡಿಎಸ್ ಪಕ್ಷದ ಪದಾಧಿಕಾರಿಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದಿನ ಈ ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂತ ನಮ್ಮ ಜೆಡಿಎಸ್ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾಗಿರತಕ್ಕಂತ ನನ್ನ ಗುರುಗಳಾಗಿರತಕ್ಕಂತ ಎಸ್ಎಸ್ ಹಿರೇಮಠ ಅಜ್ಜಾರ್ ಅವರೇ ಹಾಗೂ ನನ್ನ ಹಿತೈಷಿಯಾಗಿರತಕ್ಕಂತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರತಕ್ಕಂತ ಬಸವರಾಜ್ ಬಿ ಹಾದಿ ಅವರೇ ನನ್ನ ಸಹೋದರಿ ಸ್ಥಾನದಲ್ಲಿ ನಿಂತು ನಮ್ಮ ಪಕ್ಷವನ್ನ ಸಂಘಟನಾತ್ಮಕವಾಗಿ ಅಭಿವೃದ್ಧಿಪಡಿಸಿ ಹಾನಗಲ್ ತಾಲೂಕಿನಲ್ಲಿ 2023 ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷವನ್ನ ಗೆಲ್ಲಿಸಬೇಕು ಅಂತಕಂತ ಹಂಬಲದಿಂದ ಬಂದಿರತಕ್ಕಂತ ನನ್ನ ಅಕ್ಕಂದಿರಾಗಿರತಕ್ಕಂತ ತಾಲೂಕಾ ಮಹಿಳಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿರತಕ್ಕಂತ ಸಲೀಂ ಸಮನಳ್ಳಿ ಅವರೇ ಹಿರಿಯರಾಗಿರತಕ್ಕಂತ ಬಸಣ್ಣ ಅವರೇ ಹಾಗೂ ದಾಮಣ್ಣ ಅವರೇ ಈ ಊರಿನ ನನ್ನ ಹಿರಿಯರಾಗಿರತಕ್ಕಂತ ನಿಜಗುಣ ಅವರೇ ಜಗದೀಶ್ ಅಣ್ಣರೇ ಹಾಗೂ ನನ್ನ ಸಹಮಿತ್ರರೇ ಯಾರ ಹೆಸರು ಹೇಳಿಲ್ಲ ಅಂತ ಯಾರು ಬೇಜಾರಾಗಬೇಡಿ ಇಂದಿನ ಒಂದು ಸಂದೇಶ ಹಾನಗಲ್ ತಾಲೂಕಿಗೆ ಹಾವೇರಿ ಜಿಲ್ಲೆಗೆ ಕರ್ನಾಟಕ ರಾಜ್ಯಕ್ಕೆ ಜೆಡಿಎಸ್ ಪಕ್ಷದ ಒಂದು ಸಂದೇಶ ಬಾಳೆಹಳ್ಳಿ ಗ್ರಾಮದಿಂದಲೇ ಸಂದೇಶ ಆಗಬೇಕು ಅಂತ ಹೇಳಿ ನಾನು ನಿಜವಾಗ್ಲೂ ಒಂದು ಆಸೆ ಇಟ್ಟಿದ್ದೆ ಇಲ್ಲಿಯ ಹಿರಿಯರಿಗೆ ನಾನು ತುಂಬಾ ದಿನಗಳಿಂದ ಕಾಲ್ ಮಾಡ್ತಾ ಇದ್ದೆ ನಿಮ್ಮೂರಲ್ಲಿ ನಾನೊಂದು ಪಕ್ಷ ಸಂಘಟನೆ ಕಾರ್ಯಕ್ರಮವನ್ನು ನಾನು ನಿಮ್ಮೂರಲ್ಲಿ ಮಾಡಬೇಕು ಅಂತ ಹೇಳಿ ಸುಮಾರು ಒಂದು ತಿಂಗಳಿಂದ ಅವರಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೆ ಬ್ರದರ್ ಆದ್ರೆ ಮಳೆಯ ಒಂದು ಕಾರಣದಿಂದ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿರಲಿಲ್ಲ ಕಾರಣ ಅಂತ ಹೇಳಿದ್ರೆ ಈ ಊರಿನ ಹೆಸರನ್ನೇ ನಾನು ತಗೊಳ್ಳೋಕೆ ಕಾರಣ ನಿಮಗೆಲ್ಲ ಒಂದು ಗಮನಕ್ಕಿರಲಿ ನಾನು ಸುಮಾರು 2 ತಿಂಗಳ ಹಿಂದೆ ನೀವೆಲ್ಲ ಹೆಸರು ಕೇಳಿರಿ ಕೋಡಿಮಠ ಅಂತ ಹೇಳಿ ಒಂದು ಒಂದು ಬೃಹತ್ ಆಗಿರತಕ್ಕಂತ ಒಂದು ಆಸ್ಥಾನ ಪೀಠ ಅದು ಆ ಗುರುಗಳ ಹತ್ರ ನಾನು ಹೋಗಿ ಒಂದು ನನ್ನ ಯಾವುದೇ ಒಂದು ಕಾರ್ಯ ಕೆಲಸವನ್ನ ಮಾಡಬೇಕು ಅಂತ ಇದ್ದಾಗ ನಾನು ಅವರ ಹತ್ರ ಹೋಗಿ ಅವರ ಮಾರ್ಗದರ್ಶನ ತೆಗೆದುಕೊಳ್ತೇನೆ ಕೋಡಿಮಠದ ಶ್ರೀಗಳಲ್ಲಿ ಹೋದಾಗ ಹಳ್ಳಿ ಇದ್ರೆ ನೀ ಚಾಯ್ಸ್ ಮಾಡಿಕೊಂಡು ಆ ಊರಿನಿಂದ ನಿನ್ನ ರಾಜಕೀಯವನ್ನ ಪ್ರಾರಂಭ ಮಾಡುವಂತಕ್ಕಂತ ಒಂದು ಸಂದೇಶವನ್ನು ಕೊಟ್ಟಿದ್ರು ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತಿದೆ ನಾನು ನಿಮ್ಮೂರಿಂದಲೇ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಒಂದು ದೃಢ ನಿರ್ಧಾರ ಇಟ್ಕೊಂಡು ನಾನು ನಿಮ್ಮಲ್ಲಿ ಬಂದಿದ್ದೇನೆ ಹಿಂದೆ ಈ ಊರಿನಲ್ಲಿ ಯಾರು ಯಾವ್ಯಾವ ತರ ರಾಜಕಾರಣ ಮಾಡಿದಾರೋ ನನಗೆ ಗೊತ್ತಿಲ್ಲ ನಾನು ನಿಜವಾಗ್ಲೂ ನಿಮ್ಮ ಮನೆಯ ಮಗನಾಗಿ ನಿಮ್ಮ ಊರಿನ ಮಗನಾಗಿ ನಿಮ್ಮ ಸಹೋದರನಾಗಿ ಈ ಊರಿನ ರಾಜಕಾರಣವನ್ನು ಪ್ರಾರಂಭ ಮಾಡಬೇಕು ಅಂತ ಆಸೆ ಇಟ್ಕೊಂಡು ನಿಮ್ಮ ಹತ್ರ ಬಂದಿದ್ದೇನೆ ಮುಂದಿನ ದಿನಮಾನಗಳಲ್ಲಿ ಈ ಊರಿನ ಹಿರಿಯರು ಎಲ್ಲರೂ ನಮ್ಮ ಜೊತೆಗಿದ್ದು ನೀವು ಆಶೀರ್ವಾದ ಮಾಡಿ ಹಾನಗಲ್ ತಾಲೂಕಿನಲ್ಲಿ ಮುಂದಿನ ದಿನಮಾನಗಳಲ್ಲಿ ಜೆಡಿಎಸ್ ಪಕ್ಷದ ಒಂದು ಅಭಿವೃದ್ಧಿಯನ್ನ ಕಂಡು ಜೆಡಿಎಸ್ ಪಕ್ಷದ ಕೊಡುಗೆಗಳನ್ನ ನೀವೆಲ್ಲ ಹಾನಗಲ್ ತಾಲೂಕಿಗೆ ಕೊಡಿಸ್ತೀರಿ ಅಂತಕ್ಕಂಥ ಒಂದು ಸಂದೇಶವನ್ನ ನಾನು ನಿಮಗೆ ಕೊಡ ಬಯಸ್ತೇನೆ ಕಾಂಗ್ರೆಸ್ನಲ್ಲಿರತಕ್ಕಂಥ ಹಾಲಿ ಲೀಡರ್ಗಳೇ ನಿಮ್ಮನ್ನ ಆಯಾ ಪಕ್ಷಗಳು ನಿಮ್ಮನ್ನ ಯಾವ ಸ್ಥಾನದಲ್ಲಿ ನಿಮ್ಮನ್ನು ನೋಡಿದಾಗ ಅಂತಕ್ಕಂಥದ್ದನ್ನ ನೀವು ನನ್ನ ಎದುರಿಗೆ ವಿಚಾರ ಮಾಡಬೇಡಿ ರಾತ್ರಿ ಕುಂತು ಮನೆಯಲ್ಲಿ ಊಟ ಮಾಡುವಾಗ ಒಂದು ತುತ್ತು ಊಟ ಮಾಡುವಾಗ ನೀವು ನೆನಪು ಮಾಡ್ಕೊಳ್ಳಿ ನಾವು ಇಷ್ಟು ದಿನ ಎರಡೂ ಪಕ್ಷಕ್ಕೆ ಸಂಕೊಂಡಿದ್ದೀವಿ ನಮಗೇನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ನಮ್ಮ ಅಸ್ತಿತ್ವವನ್ನು ಏನು ಕಾಪಾಡಿದ್ದಾರೆ ನಮಗೇನು ಸಮಸ್ಯೆ ಆಗಿದೆ ಅಂತ ತಕ್ಷಣ ಯಾವ ಪಕ್ಷದವರು ಓಡಿ ಬಂದಿದ್ದಾರೆ ನಮ್ಮನ್ನ ಯಾರು ತಂಕೊಂಡಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನ ನೀವು ಯಾವುದೇ ಕಾರಣಕ್ಕೂ ನೆನಪು ಮಾಡ್ಕೊಳ್ಳೇಬೇಕು ಇದು ರಾಜಕಾರಣದ ಮಾತಲ್ಲ ಒಂದು ಸಹೋದರತ್ವದ ಆತ್ಮೀಯತೆಯನ್ನ ಎಲ್ಲ ಪಕ್ಷದ ಹಿರಿಯರು ಮುತ್ಸದ್ದಿಗಳು ಆ ಕಾರ್ಯಕರ್ತರಿಗೆ ಕೊಡಲೇಬೇಕು ನೋಡಿ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರನೇ ಇದೆ ಬಿಜೆಪಿಯವರು ಒಂದು ಸಂದೇಶ ಕೊಡ್ತಾರೆ ಹಿಂದುತ್ವವಾದದಲ್ಲಿ ರಾಜಕಾರಣ ಮಾಡ್ತಾರೆ
ಹಿಂದುತ್ವದಲ್ಲಿ ರಾಜಕೀಯ ಮಾಡ್ತೀರ ನೀವು ಹಿಂದೂಗಳಿಗೆ ರಕ್ಷಣೆ ಕೊಡ್ತೀರಿ ಅಂತ ಕನ್ನ ಸಂದೇಶವನ್ನು ಕೊಡ್ತಾ ಇದ್ದೀರಿ ನಮ್ಮ ಯುವಕರೇ ಕರ್ನಾಟಕ ರಾಜ್ಯದಲ್ಲಿ ಹಾಡ ಹಗಲಿನೇ ಕೊಲೆ ಆಗ್ತಾ ಇದ್ದಾರೆ ನೀವು ಯಾವ ಸಿಮಿ ರಕ್ಷಣೆ ಕೊಡ್ತಾ ಇದ್ದೀರಿ ಅವರಿಗೆ ಯಾಕೆ ಈ ನಿಮ್ಮ ಸಂದೇಶ ಈ ಸಂದೇಶದಿಂದ ನೀವು ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಏನು ಸಾಧಿಸಕ ಹೊರಟಿದ್ದೀರಿ ಕುವೆಂಪು ಅವರು ಹೇಳಿದರೆ ನಮ್ಮ ಕರ್ನಾಟಕ ರಾಜ್ಯ ಶಾಂತಿಯ ತೋಟ ಅಂತ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ನಾವೆಲ್ಲರೂ ಅಣ್ಣ ತಮ್ಮಂದಿರಾಗಿ ಜಾತಿ ಭೇದ ಭಾವವನ್ನು ಮರೆತು ಎಲ್ಲರೂ ಒಂದಾಗಿರಬೇಕಲ್ಲ ನಾವು ಅಂತ ವಿಚಾರದಲ್ಲಿ ಇಟ್ಕೊಂಡು ನಾವು ಜೀವನ ಮಾಡತಕ್ಕಂತ ಒಂದು ಪರಿಸ್ಥಿತಿ ಇದ್ದಾಗ ನೀವು ಯಾಕೆ ಜಾತಿ ವಿಷ ಬೀಜಗಳನ್ನು ಬಿತ್ತಿ ರಾಜಕಾರಣ ಮಾಡ್ತೀರಿ ಜಾತಿ ವಿಷ ಬೀಜಗಳನ್ನು ಬಿತ್ತಿ ರಾಜಕಾರಣ ಮಾಡೋದಷ್ಟೇ ನಿಮ್ಮ ತಾಕತ್ ಅಲ್ಲ ಅವರನ್ನು ರಕ್ಷಣೆ ಮಾಡೋದು ಕೂಡ ನಿಮ್ಮ ಕೆಲಸ ಆಗಿರಬೇಕು ಕಾಂಗ್ರೆಸ್ ನವರು ನೀವು ಜಾತ್ಯತೀತವಾದ ರಾಜಕಾರಣವನ್ನು ನೀವು ಮಾತಾಡ್ತೀರಿ ಯಾವ ಒಬ್ಬ ಪ್ರಜೆಯನ್ನು ನೀವು ಗೌರವಿಸಿರಿ ಯಾವ ನಿಮ್ಮ ಕಾರ್ಯಕರ್ತನನ್ನ ಉನ್ನತ ಮಟ್ಟದಲ್ಲಿ ಒಯ್ದಿದ್ದೀರಿ ಇವಾಗ ಹರಳ ತಾಲೂಕಿನಲ್ಲಿ ಬಿಜೆಪಿಗೆ ಕೂಡ ಪರಕೀಯರ ಆಡಳಿತವನ್ನು ನೋಡಬೇಕಂತ ಆಸೆ ಪಡ್ತೀರಾ ಬಿಜೆಪಿ ಲೀಡರ್ಗಳೇ ಕಾಂಗ್ರೆಸ್ ಅನ್ನು ಆಸೆ ಕಂಡಿರತಕ್ಕಂತ ನಾಯಕರ ಅವಶ್ಯಕತೆ ಇದೆಯೇ ಅವರೇ ಬೇಕಾ ನಿಮ್ಮ ಬಿಜೆಪಿ ಅಲ್ಲಿ ಕೆಲಸ ಮಾಡಿರತಕ್ಕಂತ ಯಾರಾದರೂ ಒಬ್ಬ ಸರ್ವೇಸಾಮಾನ್ಯ ಕಾರ್ಯಕರ್ತನನ್ನು ನೀವು ಬಿಜೆಪಿ ಎಂಎಲ್ಎ ಕ್ಯಾಂಡಿಡೇಟ್ ಮಾಡಬಹುದಿತ್ತಲ್ಲ ಕಾಂಗ್ರೆಸ್ನಲ್ಲಿ ಆಗಿರತಕ್ಕಂತ ಕಾರ್ಯಕರ್ತರು ಯಾರು ಸರ್ವೇಸಾಮಾನ್ಯ ಒಬ್ಬ ಕಾರ್ಯಕರ್ತನನ್ನು ನೀವು ಎಂಎಲ್ಎ ಕ್ಯಾಂಡಿಡೇಟ್ ಮಾಡಿ ನೀವು ಗೆಲ್ಸ್ಕೊಬಹುದಿತ್ತಲ್ಲ ಯಾಕೆ ಹಳೇರಿ ಇರಬೇಕು ಯಾಕೆ ಧಾರವಾಡ ಹುಬ್ಬಳ್ಳಿ ಇರಬೇಕು ನಮ್ಮ ಹರಳ ತಾಲೂಕಿನ ಯಾವ ಪ್ರಜೆಗೆ ನಿಮಗೆ ಯೋಗ್ಯತೆ ಇಲ್ವಾ ಅವರಿಗೆ ನೀವು ನಮ್ಮ ತಾಲೂಕಿನವರು ಗೌರವ ಕೊಡಲ್ವಾ ನಮಗೆ ಸ್ವಾಭಿಮಾನ ಇಲ್ವಾ ಈ ಪ್ರಶ್ನೆಗಳನ್ನು ನೀವೆಲ್ಲ ಹುಟ್ಟಾಕೋಬೇಕು ಬ್ರಿಟಿಷರ ಕೈಯಲ್ಲಿ ನಾವು ಆಡಳಿತ ಕೊಟ್ಟ ಹಾಗೆ 1947ರ ಪೂರ್ವದಲ್ಲಿ ಇರತಕ್ಕಂತ ರಾಜಕಾರಣದ ಇತಿಹಾಸ ನಮ್ಮ ತಾಲೂಕಿಗೆ ಬಂದಿದೆ ಪಂಚರತ್ನ ಅಂತ ಒಂದು ಯೋಜನೆಯನ್ನ ಆಲ್ರೆಡಿ ನಮ್ಮ ಸಾರ್ವಜನಿಕರ ಕಿವಿಗೆ ಮುಟ್ಟಿಸ್ತಾ ಇದ್ದಾರೆ ಪಂಚರತ್ನ ಅಂದ್ರೆ ಏನು ಶಿಕ್ಷಣ ಉದ್ಯೋಗ ಕೃಷಿ ಆರೋಗ್ಯ ಮನೆ ಆರೋಗ್ಯದ ಬಗ್ಗೆ ನಾನು ಪ್ರಪ್ರಥಮವಾಗಿ ಮಾತಾಡ್ತೀನಿ ನಮ್ಮ ಊರಲ್ಲಿ ಹಿರಿಯರಿದ್ದಾರೆ ಅಕ್ಕ ತಂಗಿಯರಿದ್ದಾರೆ ಅಣ್ಣ ತಮ್ಮಂದಿರಿದ್ದಾರೆ ಅವರಿಗೆ ಯಾರಿಗೆ ಒಬ್ಬರಿಗೆ ಕರೋನಾ ಅಂತಕಂತ ಒಂದು ಸಮಯದಲ್ಲಿ ನಾವು ತುಂಬಾ ಜನ ಅಣ್ಣ ತಮ್ಮಂದಿರನ್ನ ಆ ಒಂದು ರೋಗದ ಬಾಧೆಯಿಂದ ಕಳೆದುಕೊಂಡಿದ್ದೇವೆ ಆ ಒಂದು ರೋಗಕ್ಕೆ ಸಿಗತಕ್ಕಂತ ವ್ಯವಸ್ಥೆಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಿಗಲೇ ಇಲ್ಲ ಬರೀ ಗೊಮ್ಮನಾಡೋ ರಾಜಕಾರಣ ಗೊಂಜಾಲಿದೆ ಯಾಕಂತ ಹೇಳಿದ್ರೆ ಈ ಟೈಮ್ನಲ್ಲಿ ಗೊಂಜಾಳ ಊಟ ಯಾರ ರೈತರ ಹತ್ರ ಇಲ್ಲ ಎಲ್ಲ ವ್ಯಾಪಾರಸ್ಥರ ಹತ್ರ ಇದೆ ಇದು ನಿಮ್ಮ ಗಮನಕ್ಕಿರಲಿ ವ್ಯಾಪಾರಸ್ಥರ ಹತ್ರ ಗೊಂಜಾಳ ಇದ್ದಾಗ ಅಷ್ಟೇ ರೇಟ ರೈತರ ಹತ್ರ ಗೊಂಜಾಳ ಇದ್ದಾಗ ರೇಟ್ ಆಯ್ತಾನೆ ಈ ಮುರಿ ರೋಡ್ ನೀವು ಗೊಂಜಾಳನ 1100 ಆದ್ರೂ ಹೂನ 1200 ಆದ್ರೂ ಹೂನ ಯಾಕೆ ಏಕಕಾಲದ ಸಮಯದ ದರವನ್ನು ನಿರ್ಧಾರ ಮಾಡಬಾರ್ದು ಚಂದ್ರಪ್ಪ ಗುಡ್ಡದ ಮತ್ತಳ್ಳಿ ತಾಲೂಕಾ ಪದಾಧಿಕಾರಿ ಅವರಿಗೂ ಕೂಡ ಬಾಳೆ ಗ್ರಾಮಸ್ಥರ ಪರವಾಗಿ ವಂದನೆ ಅಭಿನಂದನೆ ಅದೇ ರೀತಿಯಾಗಿ ಸೆಂಟ್ರ ಅಣ್ಣಪ್ಪ ಗುಡ್ಡದ ಮತ್ತಳ್ಳಿ ಅವರಿಗೂ ಕೂಡ ವಂದನೆ ಅಭಿನಂದನೆ ರಂಗು ತಳ್ವಾರ್ ಅವರಿಗೂ ಕೂಡ ವಂದನೆ ಅಭಿನಂದನೆ ಸಮಸ್ತ ಜನತೆಗೆ ಹರಗಲ್ ತಾಲೂಕಾ ಜೆಡಿಎಸ್ ಅಧ್ಯಕ್ಷರಾದ ರಾಮನಗೌಡ ಬಸನಗೌಡ ಪಾಟೀಲ್ ಅವರ ಶಿರಸಾಷ್ಟಾಂಗ ನಮಸ್ಕಾರಗಳು ಅದೇ ರೀತಿಯಾಗಿ ಬಾಳೆಹಳ್ಳಿ ಗ್ರಾಮದ ನನ್ನ ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ನನ್ನ ನಮಸ್ಕಾರಗಳು ಕಾರಣ ಇಂದು ಬಾಳೆಹಳ್ಳಿ ಗ್ರಾಮದಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಸಭೆ ಮತ್ತು ಜೆಡಿಎಸ್ ಪಕ್ಷದ ರ್ಯಾಲಿ ಮತ್ತು ಪಕ್ಷ ಸೇರ್ಪಡೆ ಕಾರ್ಯಕ್ರಮವನ್ನು ಈ ಬಾಳೆಹಳ್ಳಿ ಗ್ರಾಮದಿಂದಲೇ ನಾವು ಪ್ರಾರಂಭಿಸಿದ್ದೇವೆ ಕಾರಣ ಮುಂದಿನ ದಿನಮಾನಗಳಲ್ಲಿ ಬರತಕ್ಕಂತ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತು ಸಾರ್ವತ್ರಿಕ ಚುನಾವಣೆಯ ಮುಂದಿನ ತಯಾರಿಗೋಸ್ಕರ ಬಾಳೆಹಳ್ಳಿ ಗ್ರಾಮದಿಂದ ನಾವು ಪ್ರಾರಂಭ ಮಾಡಿದ್ದೇವೆ ನಾವು ಹನಗಲ್ ತಾಲೂಕಿನ ಜನತೆಗೆ ಒಂದು ಕೊಡತಕ್ಕಂತ ಸಂದೇಶ ಏನು ಅಂತ ಹೇಳಿದರೆ ಎಚ್ ಡಿ ಕುಮಾರಸ್ವಾಮಿ ಅವರು ಎಚ್ ಡಿ ದೇವೇಗೌಡ ಅವರು ಜೆಡಿಎಸ್ ಪಕ್ಷ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಸ್ಮರಣೆ ಮಾಡಿಕೊಂಡು ರಾಜಕಾರಣ ಮಾಡಿ ಅದೇ ರೀತಿಯಾಗಿ ಡಬಲ್ ಇಂಜಿನ್ ಸರ್ಕಾರ ಬಿಜೆಪಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿದ್ದು ಕರ್ನಾಟಕ ರಾಜ್ಯದಲ್ಲಿ ಈಗಿರ್ತಕ್ಕಂಥ ಒಂದು ವಾತಾವರಣ ಎಷ್ಟು ಕಲುಷಿತಗೊಂಡಿದೆ ಸರ್ಕಾರದ ಒಂದು ವೈಫಲ್ಯಗಳು ಎಷ್ಟಿದೆ ಅಂತಕ್ಕಂಥದ್ದನ್ನು ಎಲ್ಲರೂ ಗಮನಹರಿಸಬೇಕು ಅದೇ ರೀತಿಯಾಗಿ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ನಮಗೆಲ್ಲರಿಗೆ ಏನು ಕೊಡುಗೆಗಳನ್ನು ಕೊಡ್ತಾ ಇದೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ
ಒಬ್ಬ ಎಂಎಲ್ಎ ಅವರು ಕೂಡನು ನಮ್ಮ ತಾಲ್ಲೂಕಿಗೆ ಏನು ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ ಅಂತಕಂತ ಒಂದು